ಒಂದು ವಿಶೇಷ ಗುರುಪಲ್ಲಿಯಲ್ಲಿ ರಥೋತ್ಸವ ಇದೆ 10 ತಾರೀಕು. ಇವತ್ತು ಆ ಜಾತ್ರೆ ಮಹೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದೀನಿ. ನಾನು ಶಾಸಕನಾಗಿ, ಒಬ್ಬ ಮಂತ್ರಿಯಾಗಿ, ಜಿಲ್ಲಾ ಮಂತ್ರಿಯಾಗಿ ಗುರುಪಲ್ಲಿ ಅಂದರೆ ನನಗೆ ಇಷ್ಟ. ಲಾಸ್ಟ್ ಟೈಮ್ ಬಂದ ಒಂದು ಬೋರ್ವೆಲ್ ಹಾಕಿ ನಾನೇ ನೀರು ನಾನು ಮಾಡೋದಿದೆ. ಐ ಮಾಸ್ ಲೈಟ್ ಒಂದು ಹಾಕಿದ್ದೀವಿ. ಕಾಶೀಶ್ವರ ಒಳ್ಳೇದು ಮಾಡಿ. ಒಂದು ವಿಶೇಷ ಗುಡಪಲ್ಲಿಯಲ್ಲಿ ರಥೋತ್ಸವ ಇದೆ 10 ತಾರೀಕು. ಇವತ್ತು ಆ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದೀನಿ. ನಾನು ಶಾಸಕನಾಗಿ, ಒಬ್ಬ ಮಂತ್ರಿಯಾಗಿ, ಜಿಲ್ಲಾ ಮಂತ್ರಿಯಾಗಿ ಗುಡಪಲ್ಲಿ ಅಂದರೆ ನನಗೆ ಇಷ್ಟ. ಜನ ನನ್ನ ಇಷ್ಟಪಡ್ತಾರೆ, ಅದಕ್ಕೆ ನಾನು ಅವ್ರ ಕಂಡ ನನಗೆ ಇಷ್ಟ. ಲಾಸ್ಟ್ ಟೈಮ್ ಬಂದ ಒಂದು ಬೋರ್ವೆಲ್ ಹಾಕಿ ನಾನೇ ನೀರು ಆನ್ ಮಾಡೋಗಿದ್ದೆ. ಈಗ ಐ ಮಾಸ್ ಲೈಟ್ ಒಂದು ಹಾಕಿದ್ದೀವಿ, ಅದಕ್ಕೂ ಚಾಲನೆ. ಇನ್ನು ಕೇಳ್ತಾವ್ರೆ, ಇನ್ನೂ 2-3 ಹಾಕಿ ಆಗಬಹುದು ದೊಡ್ಡದು. ಅದೇ ಥರ ನನಗೆ ದೊಡ್ಡದಾಗಿ ಅವರು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಎಲ್ಲ ರೀತಿಯಲ್ಲಿ ಮಾಡ್ತಾರೆ. ಕೈ ಬಿಡಲ್ಲ. ಅದು ಈಶ್ವರ ಅಲ್ಲ, ಕಾಶೀಶ್ವರ ಒಳ್ಳೇದು ಮಾಡಲಿ. ನಮ್ಮ ವಿಶ್ವನಾಥ ಶೆಟ್ರು ಅಲ್ಲ, ಆಚಾರ್ ವಿಶ್ವನಾಥ ಆಚಾರ್ಯರು, ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರು ಸುಬ್ರಹ್ಮಣಿ ರೆಡ್ಡಿಯವರು, ರೆಡ್ಡಪ್ಪ ಇವೆಲ್ಲ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮ ನಿರ್ವಹಿಸ್ತಾವ್ರೆ. ಮಾಡಿ, ಜನ ಬರಲಿ, ಎಲ್ರಿಗೂ ಅನುಕೂಲ ಮಾಡಿ, ಚೆನ್ನಾಗಿ ದಾಸೋಹ ಮಾಡಿ, ಎಲ್ರಿಗೂ ಊಟ ಉಪಚಾರ ಕೊಟ್ಟು ಚೆನ್ನಾಗಿ ನೋಡ್ಕೊಂಡು ಕಳಿಸಿ ಅಂತ ಹಾರೈಸ್ತೀನಿ. ಇದು ಸುಮಾರಿಗೆ ಬೆಳೆ ಗಿಡ ಆಗಿರೋದ್ರಿಂದ ಜನ ಸ್ವಲ್ಪ ಸಮೃದ್ಧಿಯಾಗಿ ಚೆನ್ನಾಗಿದ್ದಾರೆ, ಈಗ ಖುಷಿಯಾಗಿದ್ದಾರೆ. ಅದೇ ಥರ ಎಲ್ಲ ಈ ಒಂದು ಜಾತ್ರಾ ಮಹೋತ್ಸವ 4 ಸಕ್ಸಸ್ ಆಗಲಿ. 4 ದಿವಸ 11 ತಾರೀಕು ಪಲ್ಲಕ್ಕಿ ಬೇರೆ ಇದೆ, ರಾತ್ರಿ ಹೇಳಿದ್ದಾರೆ. ನಾನು ಹೇಳೋಕ್ಕಾಗಲ್ಲ, ಬಿಡುವಿದ್ರೆ ಬರ್ತೀನಿ, ಇಲ್ಲಾಂದರೆ ಕಷ್ಟ. ಆದಷ್ಟು ಟ್ರೈ ಮಾಡ್ತೀನಿ ಅಂತ ಇವ್ರಿಗೆ ಆಶ್ವಾಸನೆ ಕೊಟ್ಟು ನಾನು ಇಲ್ಲಿಂದ ಇನ್ನೊಂದು ಬೇರೆ ಕಾರ್ಯಕ್ರಮ ಇದೆ, ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಪುಣ್ಯ, ನಮ್ಮ ಊರಿನ ಜನಕ್ಕೆಲ್ಲ ಒಂದು, ನಮ್ಮ ದೇವಸ್ಥಾನಕ್ಕೆ ನಮಗೆಲ್ಲ ಒಂದು ಪುಣ್ಯ ಅಂತ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಸಚಿವರು ಆಗಿರ್ತಕ್ಕ, ಅಬಕಾರಿ ಸಚಿವರು ಆಗಿರ್ತಕ್ಕಂಥ ನಾಗೇಶ್ ಅವರು ನಮ್ಮ ಊರು ದೇವಸ್ಥಾನಕ್ಕೆ ಈ ಒಂದು ಇನಾಗ್ರೇಷನ್ ದಿನಾನೇ ಬಂದು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ನಾನು ಈ ದೇವಸ್ಥಾನದ ಅಧ್ಯಕ್ಷನಾಗಿ ಹಾಗೂ ನಮ್ಮ ಊರಿನ ಇದಾಗಿ ಬಂದಿರೋದ್ರಿಂದ ನಮ್ಮ ಸಾಹೇಬರಿಗೆ ಒಂದು ಮನವಿ. ಇದೇ ಊರಿಂದ ಒಂದು ಸುಮಾರು ಒಂದು 25-30 ವರ್ಷದ ಹಿಂದ್ಗಡೆ ಈಗಿರ್ತಕ್ಕಂತಹ ಸೆಂಟ್ರಲ್ಲಲ್ಲಿ ಇರ್ತಕ್ಕಂಥ ಎಲ್ಲ ಮಿನಿಸ್ಟ್ರಿಗಳು, ಈಗಿರ್ತಕ್ಕಂಥ ಸ್ಟೇಟಲ್ಲಿರ್ತಕ್ಕಂಥ ಮಿನಿಸ್ಟ್ರಿಗಳು ಎಲ್ಲರೂ ನಮ್ಮ ಊರಿಗೆ ಬಂದು, ವೆಂಕಯ್ಯ ನಾಯ್ಡು ಬಂದು ನಮ್ಮ ಸಮುದಾಯವನ್ನು ಇನಾಗ್ರೇಷನ್ ಮಾಡಿ 101 ಮದುವೆ ಮಾಡಿ ಈಗ ಅವರೆಲ್ಲರೂ ಸಹ ಅತಿ ಉನ್ನತ ಸ್ಥಾನದಲ್ಲಿದ್ದಾರೆ. ಇದು ಒಂದು ದೇವಮೂಲೆಯಲ್ಲಿರ್ತಕ್ಕಂಥ ಗುಡಿಗಳ ಊರು. ಈ ಒಂದು ಊರನ್ನು ಎಲ್ಲರೂ ನೆನೆಸ್ಕೊಳ್ತಾರೆ. ಅದೇ ರೀತಿ ಈಗ ನಮ್ಮ ಸಚಿವರ ಹತ್ರ ನನ್ನ ಮನವಿ ಏನಂದ್ರೆ, ಚೌಡೇಶ್ವರಿ ದೇವಸ್ಥಾನ ಎಲ್ಲ ಒಂದು ಸುಮಾರು 1.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ. ಈಗ ಇದೊಂದು ಹಾಕ್ಬೇಕು, ಲಿಂಟ್ ಲೆವೆಲ್ ಬಂದಿದೆ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ZP ಮೆಂಬರ್ ಅವರು ಎಲ್ಲರೂ ಹೇಳಿರ್ತಾರೆ, ಸಾಹೇಬರಿಗೆ ಮನಸ್ಸು ಮಾಡಿ ನಮ್ಮ ಊರಿಗೆ ತಮ್ಮ ಹೆಸರು ಇರಬೇಕು ಅಂತ ಹೇಳಿ ನಮ್ಮ ಹೆಸರಿನ ಪ್ರಕಾರ ನಮ್ಮೊಂದು ಶಾಶ್ವತವಾದ ಕೆಲಸ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ದೇವಸ್ಥಾನದಲ್ಲಿ ಮನವಿ ಮಾಡಿಕೊಳ್ತಾ, ತಾವು ನಮ್ಮ ಊರಿಗೆ ಬಂದಿದ್ದಕ್ಕೆ ನಿಮಗೆ ನಮ್ಮ ಊರಿನ ಪರವಾಗಿ ದೇವಸ್ಥಾನದ ಕಮಿಟಿ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್.